ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಐದು ಮಹಾ ನ್ಯಾಯಸ್ಥಾನದ ಮುಂದೆ ಬಾಬೆಲ್ ಆಕೆಯ ಗೊಂದಲ ರಾಷ್ಟ್ರೀಯವಾಗಿ ಪುಟ ತೊಂಬತ್ನಾಲ್ಕು ಈ ದೇಶಕ್ಕೆ ರೋಮನ್ ಧರ್ಮದ ಅಪಾಯವನ್ನು ಲಫಯೆಟ್ಟೆ ಎಂಬುವರು ಮುಂಚೆಯೇ ತಿಳಿಸಿದ್ದರು ಅವರು ಸ್ವತಃ ರೋಮನ್ ಕ್ಯಾಥೊಲಿಕ್ ಆಗಿದ್ದರು ಈ ದೇಶದ ಸ್ವತಂತ್ರ ಗೆಲುವಿಗೆ ಸಹಾಯ ಮಾಡಿದವರು ಮತ್ತು ಬಹಳವಾಗಿ ಮೆಚ್ಚಿದವರು ಅವರು ಹೇಳುವುದು ಅಮೇರಿಕನ್ ಜನರ ಸ್ವತಂತ್ರಗಳು ಎಂದಾದರೂ ನಾಶವಾಗುವುದಾದರೆ ಅವರು ರೋಮನ್ ಪಾದ್ರಿಗಳ ಕೈಯಿಂದ ಬೀಳುತ್ತಾರೆ ಎಂದು ಹೀಗಾಗಿ ದಟ್ಟಣೆಯ ಸಂಪತ್ತಿನಿಂದ ರೊಮ್ಯಾನಿಸಮ್ನಿಂದ ಹಾಗೂ ವಲಸೆಗಳಿಂದ ನಾವು ದೊಡ್ಡ ಅಪಾಯವನ್ನು ನೋಡುತ್ತೇವೆ ಆದರೆ ಅಯ್ಯೋ ಕ್ರೈಸ್ತ ಧರ್ಮ ಸಮೂಹವು ಅಂತಿಮವಾಗಿ ಅನ್ವಯಿಸುವ ಪರಿಹಾರವು ರೋಗಕ್ಕಿಂತ ಕೆಟ್ಟದ್ದಾಗಿರುತ್ತದೆ ಸಾಮಾಜಿಕ ಕ್ರಾಂತಿಯು ಇಲ್ಲಿ ಬಂದಾಗ ಅದು ಅಮೇರಿಕನ್ನರ ಸಾಮರ್ಥ್ಯ ಮತ್ತು ಸ್ವತಂತ್ರದ ಪ್ರೀತಿಯು ಅದರಲ್ಲಿ ಕೆಡವಬಹುದಾದ ಎಲ್ಲ ಪ್ರಕ್ಷುಬ್ಧತೆ ಮತ್ತು ಹಿಂಸೆಯೊಂದಿಗೆ ಬರುತ್ತದೆ ಆದುದರಿಂದ ಈ ದೇಶವು ಕ್ರೈಸ್ತ ಪ್ರಪಂಚದ ಎಲ್ಲಾ ರಾಷ್ಟ್ರಗಳ ಭವಿಷ್ಯವನ್ನು ತಪ್ಪಿಸುತ್ತದೆ ಎಂದು ನಿರೀಕ್ಷಿಸುವುದು ಸಮಂಜಸವಲ್ಲ ಉಳಿದಂತೆ ಇದು ಅಡಚಣೆ ಅವನತಿ ಮತ್ತು ಅರಾಜಕತೆಗೆ ಒಳಗಾಗುತ್ತದೆ ಇದು ಬ್ಯಾಬಿಲೋನಿನ ಒಂದು ಭಾಗವೂ ಆಗಿದೆ ಹಲವಾರು ತಲೆಮಾರುಗಳಿಂದ ಇಲ್ಲಿ ಬೆಳೆಸಿದ ಸ್ವತಂತ್ರದ ಮನೋಭಾವವು ಈಗಾಗಲೇ ಹಳೆಯ ಜಗತ್ತಿನ ಅಸಮಾನವಾದ ಮತ್ತು ರಾಜಪ್ರಭುತ್ವದ ಸರ್ಕಾರಗಳ ಹೆಚ್ಚು ಶಕ್ತಿಯು ಸಂಸ್ಥೆಗಳಿಂದ ಅನಿಯಂತ್ರಿತವಾದ ತೀವ್ರತೆ ಮತ್ತು ವೇಗದೊಂದಿಗೆ ಗಲಭೆ ನಡೆಸಲು ಬೆದರಿಕೆ ಹಾಕುತ್ತದೆ ಅನೇಕ ಶ್ರೀಮಂತ ಪುರುಷರು ಇದನ್ನು ನೋಡುತ್ತಾರೆ ಮತ್ತು ಬೆದರಿಕೆಯ ತೊಂದರೆಗಳ ಭಯವು ಮೊದಲು ಅಂತ್ಯಗೊಳ್ಳಬಹುದು ಎಂಬುವುದು ವಿವಿಧ ಸೂಚನೆಗಳಿಂದ ವ್ಯಕ್ತವಾಗುತ್ತದೆ ಎಂಬುವುದು ಕೆಲವು ವರ್ಷಗಳ ಹಿಂದೆ ಕೊಟ್ಟಂತಹ ದಿ ಸೆಂಟ್ರಿನಲ್ ವಾಷಿಂಗ್ಟನ್ ಡಿ ಇಂದ ಈ ಕೆಳಗೆ ಕೆಲವು ದುಷ್ಟಾಂತಗಳಿವೆ ಯುನೈಟೆಡ್ ಸ್ಟೇಟ್ಸ್ನಿಂದ ವಲಸೆ ನ್ಯೂಯಾರ್ಕ್ ಹೆರಾಲ್ಡ್ ಮಾಲೀಕ ಮಿಸ್ಟರ್ ಜೇಮ್ಸ್ ಗಾರ್ಡನ್ ಬೆನೆಟ್ ಹೇಳುವಂತೆ ನ್ಯಾಷನಲ್ ವಾಚ್ಮೆನ್ ಬಹುಕಾಲ ಅನ್ಯನಂತೆ ಪರಿಗಣಿಸಿ ಯುರೋಪಿನಲ್ಲಿ ವಾಸಿಸುತ್ತಿದ್ದಾರೆ ನ್ಯೂಯಾರ್ಕ್ ವರ್ಲ್ಡ್ನ ಮಾಲೀಕ ಮಿಸ್ಟರ್ ಪುಟಲ್ಜರ್ ಫ್ರಾನ್ಸ್ನಲ್ಲಿ ತನ್ನ ಶಾಶ್ವತ ನಿವಾಸವನ್ನು ತೆಗೆದುಕೊಂಡಿದ್ದಾರೆ ಎಂದು ಹೇಳಲಾಗುತ್ತದೆ ಕೋಟ್ಯಾಧಿಪತಿಯಾದ ಕಬ್ಬಿಣದ ರಾಜ ಎನಿಸಿಕೊಂಡಿರುವ ಆಂಡ್ರೆ ಕೊರ್ನೇಗಿ ಎಂಬಾತನು ಸ್ಕಾಟ್ಲ್ಯಾಂಡ್ನಲ್ಲಿ ಕೋಟೆಯನ್ನು ಖರೀದಿಸಿ ಆ ದುರ್ಗವನ್ನು ತನ್ನ ಮನೆಯನ್ನಾಗಿ ಮಾಡಿಕೊಂಡಿದ್ದಾನೆ ಹೆನ್ರಿ ವಿಲ್ಲಾರ್ಡ್ ಎಂಬಾತನು ಉತ್ತರ ಪೆಸಿಫಿಕ್ ರೈಸ್ ರೋಡ್ ಮ್ಯಾಗ್ನೆಟ್ನಲ್ಲಿದ್ದ ತನ್ನ ಹಿಡುವಳಿಗಳನ್ನು ಮಾರಿ ಸುಮಾರು ಎಂಟು ಮಿಲಿಯನ್ ಡಾಲರ್ನೊಂದಿಗೆ ಯುರೋಪಿಗೆ ಶಾಶ್ವತವಾಗಿ ಹೋಗಿದ್ದಾನೆ ಡಬ್ಲ್ಯೂ ಆಸ್ಟ್ ಅವರು ನ್ಯೂಯಾರ್ಕಿನಿಂದ ಲಂಡನ್ಗೆ ತೆರಳಿದರು ಹಾಗೂ ಅಲ್ಲಿ ಭವ್ಯವಾದ ನಿವಾಸವನ್ನು ಖರೀದಿಸಿ ಬ್ರಿಟಿಷ್ ಪ್ರಜೆಯಾಗಲು ಅರ್ಜಿ ಸಲ್ಲಿಸಿದರು ಇತ್ತೀಚೆಗಷ್ಟೇ ಡೆಮಾಕ್ರೆಟಿಕ್ ಪ್ರಚಾರ ನಿಧಿಗೆ ಐವತ್ತು ಸಾವಿರ ಡಾಲರ್ ಕೊಡುಗೆ ನೀಡುವ ಮೂಲಕ ಇಟಲಿಗೆ ರಾಯಭಾರತ್ವ ಪಡೆದುಕೊಂಡಿರುವ ಮಿಸ್ಟರ್ ವ್ಯಾನ್ ಅಲೆನ್ ರವರು ಎಲ್ಲ ಅಭಿಪ್ರಾಯ ಮತ್ತು ಉದ್ದೇಶಗಳಿಗೆ ವಿದೇಶಿಯರಾಗಿದ್ದು ಆ ದೇಶವು ಒಬ್ಬ ಸಜ್ಜನ ವ್ಯಕ್ತಿಗೆ ವಾಸಿಸಲು ಅನರ್ಹವಾಗಿದೆ ಎಂದು ಘೋಷಿಸಿದರು ಆದರೆ ವ್ಯರ್ಥವಾಗಿ ಈ ಪ್ರಪಂಚದ ಯಾವುದೇ ಸಾಮ್ರಾಜ್ಯಗಳ ಅಡಿಯಲ್ಲಿ ರಕ್ಷಣೆ ಮತ್ತು ಭದ್ರತೆಯನ್ನು ಹುಡುಕಲಾಗುತ್ತಿದೆ ಎಲ್ಲರೂ ಈಗ ಭಯ ಮತ್ತು ಯುದ್ಧಕರೆಯ ಭೀತಿಯಿಂದ ನಡುಗುತ್ತಿದ್ದಾರೆ ಮತ್ತು ಭೀಕರ ಬಿಕ್ಕಟ್ಟು ಬಂದಾಗ ಅವರು ಎದುರಿಸಬೇಕಾದ ಹಾಗೂ ಪ್ರಬಲವಾದ ಅತಂತ್ರ ಶಕ್ತಿಗಳನ್ನು ನಿಭಾಯಿಸಲು ತಮ್ಮ ಅಸಮರ್ಥತೆಯನ್ನು ಅರಿತುಕೊಂಡಿದ್ದಾರೆ ಅನಂತರ ವಾಸ್ತವವಾಗಿ ಸಾಮಾನ್ಯರ ಗರ್ವವು ಕುಗ್ಗುವುದು ಮುಖಂಡರ ಅಹಂಕಾರವೂ ತಗ್ಗುವುದು ಆ ದಿನಗಳಲ್ಲಿ ಅಂದರೆ ಈಗ ತುಂಬಾ ಹತ್ತಿರವಾಗಿದೆ ಬಾಗಿಲ ಬಳಿಯೇ ಇದೆ ಯಹೋವನು ಭೂಮಂಡಲವನ್ನು ಕಂಪನ ಮಾಡುವುದಕ್ಕೆ ಹೇಳುವಾಗ ಮನುಷ್ಯರು ಆತನ ಭಯಂಕರತನಕ್ಕೂ ಅತ್ಯುನ್ನತ ಮಹಿಮೆಗೂ ಹೆದರಿ ಬಂಡೆಗಳ ಗವಿಗಳಲ್ಲಿಯೂ ನೆಲದ ಹಳ್ಳ ಕೊಳ್ಳಗಳಲ್ಲಿಯೂ ಸೇರಿಕೊಳ್ಳುವರು ಆ ದಿನದಲ್ಲಿ ಮನುಷ್ಯರು ತಮ್ಮ ಪೂಜೆಗೋಸ್ಕರ ಮಾಡಿಸಿಕೊಂಡ ಬೆಳ್ಳಿಯ ಬೊಂಬೆಗಳನ್ನು ಬಂಗಾರದ ವಿಗ್ರಹಗಳನ್ನು ಇಲಿ ಕಣ್ಣು ಕಪಟಗಳಿಗಾಗಿಯೂ ಬಿಸಾಟು ಬಿಟ್ಟು ಯಹೋವನು ಭೂಮಂಡಲವನ್ನು ಕಂಪನ ಮಾಡುವುದಕ್ಕೆ ಏಳುವಾಗ ಆತನ ಭಯಂಕರತನಕ್ಕೂ ಅತ್ಯುನ್ನತ ಮಹಿಮೆಗೂ ಹೆದರಿ ಬಂಡೆಗಳ ಸಂದುಗೊಂದುಗಳಲ್ಲಿಯೂ ಚೂಪಾದ ಶಿಲೆಗಳ ಸೀಳುಗಳಲ್ಲಿಯೂ ನುಗ್ಗುವರು ಏಷಾಯ ಎರಡು ಹದಿನೇಳರಿಂದ ಇಪ್ಪತ್ತೊಂದು